ದೃಷ್ಟಿಯಿಂದ ಕೂಡ ಮಾಡಿದ್ದಾರೆ. ಈಗ ಇಬ್ರು ಅಭ್ಯರ್ಥಿಗಳು ಬೇರೆ ಬೇರೆ ಪಕ್ಷದಿರ್ತಾವಲ್ಲ ಕೂಡ ನೋಡಿದ್ದೀನಿ. ಈಗ ಜೆ ಡಿ ಎಸ್ ಅಭ್ಯರ್ಥಿ ಬಗ್ಗೆ ಎಲ್ಲ ಸಾಮಾನ್ಯ ಗೊತ್ತಿದೆ. ಯಾರಾದರೂ ಒಂದು ಸೈಟ ಒಬ್ಬರಿಗೆ ರಿಜಿಸ್ಟರ್ ಮಾಡಿಕೊಟ್ರೆ ಜೆ ಡಿ ಎಸ್ ಅಭ್ಯರ್ಥಿ ಒಂದು ಸೈಟ ನಾಲ್ಕು ಜನಕ್ಕೆ ಮಾಡಿಕೊಡ್ತಕ್ಕಂಥ ಇತಿಹಾಸ ಪುರುಷ ಮೈಸೂರಿನಲ್ಲಿ. ಆಮೇಲೆ ಯಾವುದೋ ಕಮಿಟಿ ಅಧ್ಯಕ್ಷ ಆಗಿದ್ರಂತೆ. ಈ ಕಿಡ್ನಿಗಳು ಮಾರಾಟ ಮಾಡ್ತಕ್ಕಂಥದಕ್ಕೆ ನಂಬರ್ ಒನ್. ಆ ಥರದ ಕೇಸ್ ಇಡ್ತಕ್ಕಂಥದಕ್ಕೆ ಜೆ ಡಿ ಎಸ್ ಅಭ್ಯರ್ಥಿಗಳು ಇವತ್ತು ಮೈಸೂರಿನಲ್ಲಿ ಬಹಳ ಇದೆ. ಯಾವ ಕಾರಣಕ್ಕೂ ಇಂಥದಕ್ಕೇನಾದರೂ ಒಂದು ಸೈಟ್ ನಾಲ್ಕು ಸೈಟ್ ಮಾಡ್ತಕ್ಕಂಥದಕ್ಕೆ, ಆಮೇಲೆ ಕಿಡ್ನಿನೇ ಮಾರಾಟ ಮಾಡ್ತಕ್ಕಂಥ ವ್ಯವಸ್ಥೆ ಇರ್ತಕ್ಕಂಥವರಿಗೆ, ಚೀಟ್ ಮಾಡ್ತಕ್ಕಂಥವ್ರು ಏನಾದರೂ ವಿಧಾನ ಪರಿಷತ್ ಸದಸ್ಯರಾದರೆ ಅದು ಮೈಸೂರು ಮತ್ತು ಚಾಮರಾಜನಗರ ಜಿಲ್ಲೆಗೆ ಇದಕ್ಕಿಂತ ಅವಮಾನ ಇನ್ನೊಂದಿಲ್ಲ ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇವೆ. ದೃಷ್ಟಿಯಿಂದ ಕೂಡ ಮಾಡಿದ್ದಾರೆ. ಈಗ ಇಬ್ಬರು ಅಭ್ಯರ್ಥಿಗಳು ಬೇರೆ ಬೇರೆ ಪಕ್ಷದಿರ್ತಾವೆಲ್ಲ ಕೂಡ ನೋಡಿದ್ದೀನಿ. ಈಗ ಜೆ ಡಿ ಎಸ್ ಅಭ್ಯರ್ಥಿ ಬಗ್ಗೆ ಎಲ್ಲ ಸಾಮಾನ್ಯ ಗೊತ್ತಿದೆ. ಯಾರಾದರೂ ಒಂದು ಸೈಟ ಒಬ್ಬರಿಗೆ ರಿಜಿಸ್ಟರ್ ಮಾಡಿಕೊಟ್ರೆ ಜೆ ಡಿ ಎಸ್ ಅಭ್ಯರ್ಥಿ ಒಂದು ಸೈಟ ನಾಲ್ಕು ಜನಕ್ಕೆ ಮಾಡಿಕೊಡ್ತಕ್ಕಂಥ ಇತಿಹಾಸ ಪುರುಷ ಮೈಸೂರಿನಲ್ಲಿ. ಆಮೇಲೆ ಯಾವುದೋ ಕಮಿಟಿ ಅಧ್ಯಕ್ಷ ಆಗಿದ್ರಂತೆ. ಈ ಕಿಡ್ನಿಗಳು ಮಾರಾಟ ಮಾಡ್ತಕ್ಕಂಥದಕ್ಕೆ ನಂಬರ್ ಒನ್. ಆ ಥರದ ಕೇಸ್ ಇಡ್ತಕ್ಕಂಥದಕ್ಕೆ ಜೆ ಡಿ ಎಸ್ ಅಭ್ಯರ್ಥಿಗಳು ಇವತ್ತು ಮೈಸೂರಿನಲ್ಲಿ ಬಹಳ ಇದೆ. ಯಾವ ಕಾರಣಕ್ಕೂ ಇಂಥದಕ್ಕೇನಾದರೂ ಒಂದು ಸೈಟ ನಾಲ್ಕು ಸೈಟ್ ಮಾಡ್ತಕ್ಕಂಥದಕ್ಕೆ, ಆಮೇಲೆ ಕಿಡ್ನಿನೇ ಮಾರಾಟ ಮಾಡ್ತಕ್ಕಂಥ ವ್ಯವಸ್ಥೆ ಇರ್ತಕ್ಕಂಥವರಿಗೆ, ಚೀಟ್ ಮಾಡ್ತಕ್ಕಂಥವ್ರು ಏನಾದರೂ ವಿಧಾನ ಪರಿಷತ್ ಸದಸ್ಯರಾದರೆ ಅದು ಮೈಸೂರು ಮತ್ತು ಚಾಮರಾಜನಗರ ಜಿಲ್ಲೆಗೆ ಇದಕ್ಕಿಂತ ಅವಮಾನ ಇನ್ನೊಂದಿಲ್ಲ ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇವೆ.